ಲೋಕಸಭಾ ಚುನಾವಣೆಯ ಮೇಲೆ ಸತ್ಯ ಬಿಜೆಪಿ ನಾಯಕರ ಕಣ್ಣಿದೆ ಮುಂಬರುವಂತಹ ಲೋಕಸಭಾ ಚುನಾವಣೆಯ ಮೇಲೆ ಬಿಜೆಪಿ ನಾಯಕರು ಕಣ್ಣಿಟ್ಟಿದ್ದಾರೆ ಬಿಜೆಪಿ ಸಂಸದರ ಸಭೆ ಕರೆದಂತಹ ಕೇಸರಿ ಬ್ರಿಗೇಡ್ ಮಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ಸಭೆ ಆಯೋಜನೆಯನ್ನ ಮಾಡಲಾಗಿದೆ ಲೋಕಸಭಾ ಚುನಾವಣೆಗೆ ತಯಾರಿ ಬಗ್ಗೆ ಈ ಒಂದು ಸಭೆಯಲ್ಲಿ ಸಮಾಲೋಚನೆಯನ್ನ ಕೂಡ ಕೈಗೊಳ್ಳಲಾಗುತ್ತೆ ಸನಾ ರಾಜ್ಯಾಧ್ಯಕ್ಷ ಕಟಿಲ್ ನೇತೃತ್ವದಲ್ಲಿ ಈ ಒಂದು ಸಭೆ ನಡೆಯಲಿದೆ ಸಂಸದ ದೇವೇಂದ್ರಪ್ಪ ಸಂಸದ ಪ್ರತಾಪ್ ಸಿಂಹ ಸಂಸದ ಶಿವಕುಮಾರ್ ಉದಾಸಿ ಪಿಸಿ ಮೋಹನ್ ಸಭೆಗೆ ಆಗಮಿಸಲಿದ್ದಾರೆ ಸನಾ ಲೋಕಸಭಾ ಚುನಾವಣೆಗೆ ಸದ್ಯ ಬಿಜೆಪಿ ಗಾಗಲೇ ಒಂದಷ್ಟು ಕಸರತ್ತನ್ನ ಮಾಡುವ ಮೂಲಕ ಸಭೆಯನ್ನ ಕೂಡ ಕರೆಯಲಾಗಿದೆ ಲೋಕಸಭಾ ಚುನಾವಣೆಯ ಮೇಲೆ ಬಿಜೆಪಿ ನಾಯಕರು ಕಣ್ಣಿಟ್ಟಿದ್ದಾರೆ ಮುಂಬರುವಂತಹ ಲೋಕಸಭಾ ಚುನಾವಣೆಯ ಮೇಲೆ ಈಗಾಗಲೇ ಬಿಜೆಪಿ ನಾಯಕರು ಕಣ್ಣಿಟ್ಟಿದ್ದು ಬಿಜೆಪಿ ಸಂಸದರ ಸಭೆಯನ್ನ ಕೇಸರಿ ಬ್ರಿಗೇಡ್ ಕರೆದಿದೆ ಸ್ನ ಮಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ಈ ಒಂದು ಸಭೆಯನ್ನ ಆಯೋಜನೆ ಮಾಡಲಾಗಿದ್ದು ಲೋಕಸಭಾ ಚುನಾವಣೆಗೆ ಈ ಮೂಲಕ ಸಮಾಲೋಚನೆಯನ್ನ ಮಾಡುವಂತಹ ನಿಟ್ಟಿನಲ್ಲಿ ಈಗಾಗಲೇ ಕೇಸರಿ ಬ್ರಿಗೇಡ್ ಪ್ಲಾನ್ ಅನ್ನು ಕೂಡ ರಚನೆ ಮಾಡಿದೆ ರಾಜ್ಯಾಧ್ಯಕ್ಷ ಕಟಿಲ್ ನೇತೃತ್ವದಲ್ಲಿ ಈ ಒಂದು ಸಭೆ ನಡೆಯಲಿದೆ ಸನ ಸಂಸದ ದೇವೇಂದ್ರಪ್ಪ ಹಾಗೂ ಸಂಸದ ಪ್ರತಾಪ್ ಸಿಂಹ ಸಂಸದ ಶಿವಕುಮಾರ್ ಉದಾಸಿ ಪಿಸಿ ಮೋಹನ್ ಸಭೆಗೆ ಆಗಮಿಸಿದ್ದಾರೆ ಸನ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಪ್ರತಿನಿಧಿ ರಾಜಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ರಾಜಪ್ಪ ಈಗಾಗಲೇ ಬಿಜೆಪಿ ನಾಯಕರು ಮುಂಬರುವಂತಹ ಲೋಕಸಭಾ ಚುನಾವಣೆಯ ಮೇಲೆ ಕಣ್ಣಿಟ್ಟಿದ್ದಾರೆ ಈ ಮೂಲಕ ಸಭೆಯನ್ನು ಕೂಡ ಆಯೋಜನೆ ಮಾಡಲಾಗಿದೆ ಸೋ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳ ಬಗ್ಗೆ ಮುಖ್ಯವಾಗಿ ಚರ್ಚೆ ಆಗುತ್ತೆ ಅನ್ನುವಂತಹ ಡೀಟೇಲ್ಸ್ ಏನೆಲ್ಲ ಇದೆ ಅಂತ ನಾವು ಲೋಕಸಭಾ ಚುನಾವಣೆ ತಯಾರಿ ಸಂಬಂಧಪಟ್ಟ ಏನು ಚರ್ಚೆ ಅಲ್ಲ ಈ ಒಂದು ಚರ್ಚೆ ಏನು ಚರ್ಚೆಯನ್ನ ಮಾಡುವಂತದ್ದು ಪ್ರಧಾನಿ ನರೇಂದ್ರ ಮೋದಿ ಅವರ ಇನ್ನು 9 ವರ್ಷದ ಸರ್ಕಾರದ ಸಾಧನೆ ಮತ್ತು ಇಡೀ ಒಂದು ತಿಂಗಳ ಕಾಲ ಈಗ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ರೆ ಮಹಾ ಅಭಿಯಾನ ಅಂತ ಒಂದು ಕಾರ್ಯಕ್ರಮವನ್ನ ಇಡೀ ರಾಜ್ಯದಂತ ಹಮ್ಮಿಕೊಳ್ತಾ ಇದ್ದಾರೆ ಮತ್ತು ದೇಶಾದ್ಯಂತನೂ ಸಹ ಬಿಜೆಪಿಯ ಸಂಸದರು ಮತ್ತು ಶಾಸಕರು ಕಾರ್ಯಕ್ರಮಗಳು ಅಲ್ಲಲ್ಲಿ ರಾಜ್ಯಗಳಿದೆ ಅಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ತಿದ್ದಾರೆ ಇಲ್ಲಿ ರಾಜ್ಯದಲ್ಲೂ ಸಹ ಸುಮಾರು 30,000 ಬೂತ್ಗಳಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅದನ್ನ ಪರ್ಯಾಯವಾಗಿ ಹಿಂದೆ ಬಿಜೆಪಿ ಸರ್ಕಾರ ಇತ್ತು ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡೋ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅದೇ ರೀತಿ ರಾಜ್ಯ ಸರ್ಕಾರದ ಯೋಜನೆಗಳು ಜನರಿಗೆ ತಲುಪಿಸ್ಬೇಕು ಅಂತ ಚಿಂತನೆ ಇಟ್ಟರು ಆದ್ರೆ ರಾಜ್ಯದಲ್ಲಿ ಸರ್ಕಾರ ಬರಲಿಲ್ಲ ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಯೋಜನೆಗಳನ್ನ ರಾಜ್ಯದ ಜನರಿಗೆ ತಲುಪಿಸ್ಲಿಕ್ಕೆ ಅಭಿಯಾನವನ್ನ ಮಾಡಬೇಕು ಅಂತ ತೀರ್ಮಾನವನ್ನು ಮಾಡಿದ್ರು ಅದರ ಭಾಗವಾಗಿ ಒಂದು ತಿಂಗಳ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಒಂದೊಂದು ಜಿಲ್ಲೆಗಳಿಗೆ ಒಬ್ಬೊಬ್ಬರು ಸಂಸದರಿಗೆ ಉಸ್ತುವಾರಿಯನ್ನು ಕೊಟ್ಟು ಅಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡುವಂಥದ್ದು ಮತ್ತು ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಫಲಾನುಭವಿಗಳ ಪಟ್ಟಿಯನ್ನು ಮಾಡುವಂಥದ್ದು ಫಲಾನುಭವಿಗಳ ಭೇಟಿ ಮಾಡೋದಿರ್ಬೋದು ಅಲ್ಲಲ್ಲಿ ಸಭೆಗಳನ್ನು ಆಯೋಜನೆ ಮಾಡುವಂಥದ್ದು ಮತ್ತು ಕೇಂದ್ರದ ವರಿಷ್ಠ ನಾಯಕರೇನು ಬರ್ತಾರೆ ರಾಜ್ಯಕ್ಕೆ ಅವರು ಅಲ್ಲಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಿಕೊಂಡು ಕೇಂದ್ರ ಸರ್ಕಾರದ ಯೋಜನೆಗಳಿಂದ ಆ ಭಾಗದಲ್ಲಿ ಏನೆಲ್ಲ ಅಭಿವೃದ್ಧಿ ಆಗಿದೆ ಮತ್ತು ಎಷ್ಟೆಲ್ಲ ಅನುದಾನಗಳನ್ನು ಕೊಟ್ಟಿದ್ದೇವೆ ಆ ಒಂದು ಅನುದಾನ ಕೊಡೋ ಮೂಲಕ ಜನರ ಜೀವನ ಮಟ್ಟ ಯಾವ ತರ ಸುಧಾರಣೆ ಆಗಿದೆ ಅಂತ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿನ ಕೊಡೋ ಮೂಲಕ ಸ್ಥಳೀಯ ಜನರನ್ನ ಪಕ್ಷದತ್ತ ಸೆಳೆಯುವಂಥದ್ದು ಮತ್ತು ಕೇಂದ್ರ ಸರ್ಕಾರದ ಸಾಧನೆಗಳನ್ನ ಜನರಿಗೆ ಮುಟ್ಟಿಸುವಂತ ಒಂದು ಕೆಲಸದ ಭಾಗವಾಗಿ ಇಂದು ಸಭೆಯನ್ನು ಕರೆಯಲಾಗಿದೆ ಇಂದು ಸಭೆಗೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಅಂತ ನಳಿನ್ ಕುಮಾರ್ ಕಟೀಲ್ ಸೇರಿದಂತೆ ಎಲ್ಲಾ ಜಿಲ್ಲೆಯ ಸಂಸದರಿಗೆ ಭಾಗವಹಿಸಿದ್ದಾರೆ ಕೇಂದ್ರ ಸಚಿವರಂತ ಭಗವಂತ ಕೂಪರು ಸಹ ಈ ಒಂದು ಸಭೆಯಲ್ಲಿ ಸಭೆಯಲ್ಲಿ ಭಾಗವಹಿಸಿದ್ದಾರೆ ಈ ಒಂದು ಸಭೆಯಲ್ಲಿ ತೆಗೆದುಕೊಳ್ಳುವ ತೀರ್ಮಾನ ಪ್ರಕಾರ ಈ ಒಂದು ತಿಂಗಳ ಅಭಿಯಾನವನ್ನು ಆಯೋಜನೆ ಮಾಡ್ಕೊಂಡಿದ್ದಾರೆ ಆ ಒಂದು ಅಭಿಯಾನಕ್ಕೆ ಕೇಂದ್ರದ 3 ಜನ ಸಚಿವರೇನಿದ್ದಾರೆ ಪ್ರಹ್ಲಾದ್ ಜೋಶಿ ಇರ್ಬೋದು ಪ್ರಹ್ಲಾದ್ ಜೋಶಿ ಅದೇ ರೀತಿ ಶೋಭಾ ಕರಂದ್ಲಾಜೆ ರಾಜೀವ್ ಚಂದ್ರಶೇಖರ್ ಅದೇ ರೀತಿ ಭಗವಂತ ಕುಬಾ ಈ 4 ಜನರಿಗೆ ಉಸ್ತುವಾರಿಯನ್ನ ಪ್ರಾದೇಶಿಕವಾಗಿ ಕೊಡಬೇಕು ಅಂತ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಹೀಗಾಗಿ ಇನ್ನಷ್ಟು ತೀರ್ಮಾನಗಳನ್ನು ಕೈಗೊಳ್ಳುವ ಮೂಲಕ ಕೇಂದ್ರ ಸರ್ಕಾರದ ಸಾಧನೆಗಳನ್ನ ಜನರಿಗೆ ಮುಟ್ಟಿಸುವಂತ ಒಂದು ಕಾರ್ಯಕ್ರಮವನ್ನ ಈ ಒಂದು ಸಭೆಯಲ್ಲಿ ರೂಪಿಸಿದ್ದಾರೆ ನವ್ಯ ಧನ್ಯವಾದ ರಾಜಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಲೋಕಸಭಾ ಚುನಾವಣೆ ಮೇಲೆ ಬಿಜೆಪಿ ನಾಯಕರು ಈಗಾಗಲೇ ಕಣ್ಣಿಟ್ಟಿದ್ದು ಇವತ್ತು ಸಭೆಯನ್ನ ಕೂಡ ಕರೆಯಲಾಗಿದೆ ಅದು ಕೂಡ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನ ಕರೆಯಲಾಗಿದ್ದು ಸಂಸದ ದೇವೇಂದ್ರಪ್ಪ ಸಂಸದ ಪ್ರತಾಪ್ ಸಿಂಹ ಸಂಸದ ಶಿವಕುಮಾರ್ ಉದಾಸಿ ಹಾಗೂ ಪಿಸಿ ಮೋಹನ್ ಸಭೆಗೆ ಆಗಮಿಸಲಿದ್ದಾರೆ ಸನ ಲೋಕಸಭಾ ಚುನಾವಣೆಗೆ ಈಗಾಗಲೇ ತಯಾರಿಯನ್ನ ನಡೆಸುವಂತಹ ನಿಟ್ಟಿನಲ್ಲಿ ಒಂದಷ್ಟು ಪ್ಲಾನ್ಗಳನ್ನ ಒಂದಷ್ಟು ರೀತಿಯಾಗಿ ಚರ್ಚೆಗಳನ್ನ ಕೂಡ ಬಿಜೆಪಿ ನಾಯಕರು ಕೈಗೊಂಡಿದ್ದಾರೆ ಸ್ನ ಬಿಜೆಪಿ ಸಂಸದರ ಸಭೆಯನ್ನ ಕೇಸರಿ ಬ್ರಿಗೇಡ್ ಕರೆದಿದ್ದು ಲೋಕಸಭಾ ಚುನಾವಣೆಯ ಮೇಲೆ ಸದ್ಯ ಬಿಜೆಪಿ ನಾಯಕರು ಕಣ್ಣಿಟ್ಟಿದ್ದಾರೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ